ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಫೆಬ್ರವರಿ 14 ಒಂದು ಪ್ರಚಲಿತ ವಿದ್ಯಮಾನಗಳನ್ನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ನಾವು ಮೊದಲೇ ಬಾರಿಗೆ ನೋಡೋಕ್ಕಿಂತ ಪೂರ್ವದೊಳಗಡೆ ಅನ್ಅಕಾಡೆಮಿಯಲ್ಲಿ ನಾನು ಈಗಾಗಲೇ ಪಾಠವನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ಯಾವುದೇ ಕೋರ್ಸನ್ನು ನೀವು ತೊಗೋಬೋದು, ತೊಗೋಬೇಕಾದಾಗ ಭರತ್ ಲೈವ್ ಅನ್ನುವಂಥ ಕೋಡನ್ನು ನೀವು ತೊಗೊಳ್ಳೋದ್ರಿಂದ ನಿಮಗೆ ಇನ್ಸ್ಟೆಂಟಾಗಿ 10% ಡಿಸ್ಕೌಂಟ್ ಕೂಡ ಸಿಗೋದು. ಈಗಾಗಲೇ ಅನ್ಅಕಾಡೆಮಿಯಲ್ಲಿ ನಾನು ಜಿಯೋಗ್ರಫಿ ಕ್ಲಾಸ್ ಕೂಡ ಮಾಡ್ತಾ ಇದ್ದೀನಿ. ಸೊ ಜಿಯೋಗ್ರಫಿ ಕ್ಲಾಸಿಂದ ಒಂದು ಲಾಭವನ್ನು ಕೂಡ ನಾವು ತೆಗೆದುಕೊಳ್ಳೋಕ್ಕೆ ಸಾಧ್ಯವಿರಬೇಕು. ಸೊ ಇವತ್ತಿನ ಒಂದು ಪ್ರಚಲಿತ ವಿದ್ಯಮಾನದಲ್ಲಿ ಮೊದಲಿಗೆ ನಮಗೆ ನ್ಯೂಸ್ ಇದೆ. 11 ವರ್ಷಗಳ ಹಿಂದಿನ ಮಟ್ಟಕ್ಕೆ ಕುಸಿದಿರುವ ಆರ್ಥಿಕತೆ 5% ಕುಸಿದಿದೆ. ಓಕೆ, ಸೊ ನಮ್ಮ ಆರ್ಥಿಕ ಬೆಳವಣಿಗೆ ದರ ಕೇವಲ 5% ಇದೆ. ಆ್ಯಕ್ಚುಲಿ ನಾವು ಈಗ ಸದ್ಯ ನಮ್ಮ ಕೇಂದ್ರ ಸರ್ಕಾರ ಒಂದು ಗುರಿಯನ್ನು ಹಾಕ್ಕೊಂಡಿದೆ, 2024 ಒಳಗಾಗಿ $5 trillion ಆರ್ಥಿಕತೆಯನ್ನು ಮಾಡಬೇಕು. ಈ $5 trillion ಆರ್ಥಿಕತೆಯನ್ನು ಮಾಡಬೇಕಾದ್ರೆ ನಮ್ಮ ಅಭಿವೃದ್ಧಿಯ ದರ ಎಷ್ಟಿರಬೇಕಂತಂದರೆ 8-9% ಇರಬೇಕು ಮಿನಿಮಮ್. ಬಟ್ ಇದಿವತ್ತು ಭಾಳ 5%ಗೆ ಬಂದಿದೆ. ಸೊ ಹೀಗಾಗಿ ಇದನ್ನು ಪುನಶ್ಚೇತನಗೊಳಿಸುವಂಥ ಒಂದು ಅವಶ್ಯಕತೆ ಇದೆ ಅಂಥೇಳಿ ಇಲ್ಲಿ ಒಂದು ಆರ್ಟಿಕಲ್ ಬಂದಿದೆ. ಆದರೆ ಅದರ ಜೊತೆಗೆ ಒಂದು ಗಾಯದ ಮೇಲೆ ಬರೆ ಎಳೆದವ್ರ ಥರ ಮತ್ತೊಂದು ಬಂದಿದೆ ಇಲ್ಲಿ ಏನಂಥೇಳಿ. ಓಕೆ, ಸೊ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್, ನಿನ್ನೆ ವಿಡಿಯೋದಲ್ಲಿ ಕೂಡ ನಾನು ಇದನ್ನು ಹೇಳಿದ್ದೆ. ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಇದನ್ನು ಓಕೆ ಸೊ ಬಿಡುಗಡೆ ಮಾಡುವಂಥ ಒಂದು ಸೂಚ್ಯಂಕ. ಇದರೊಳಗಡೆ ಕಾರ್ಖಾನೆಗಳಲ್ಲಿ ಡಿಸೆಂಬರ್ನಲ್ಲಿ ಉತ್ಪಾದನೆ ಪೂರ್ತಿ ಕಡಿಮೆ ಆಗಿದೆ. ಉತ್ಪಾದನೆ -0.3%ಗೆ ಕುಸಿದ್ಬಿಟ್ಟಿದೆ, ಮೈನಸ್ಸಲ್ಲಿ ಹೋಗ್ಬಿಟ್ಟಿದೆ. ಇದು ಒಂದು ಕಳವಳಕಾರಿಯಾದಂಥ ಸೂಚ್ಯಂಕ. ಇದು ಬಂದು ಸ್ವಲ್ಪ ಹೊತ್ತಿನಲ್ಲಿ ಮತ್ತೊಂದು ಸೂಚ್ಯಂಕ ಬಂದಿದೆ, ಗ್ರಾಹಕರ ಬೆಲೆ ಸೂಚ್ಯಂಕ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತೀವಿ. ಇದನ್ನು ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅವರನ್ನೇ ಕೊಡುವಂಥದ್ದು, ಗ್ರಾಹಕರ ಬೆಲೆ ಸೂಚ್ಯಂಕ. ಇಲ್ಲಿ ಚಿಲ್ಲರೆ ಹಣದುಬ್ಬರವನ್ನು ಆಧರಿಸಿ ಈ ಒಂದು ಸೂಚ್ಯಂಕವನ್ನು ಕೊಡ್ತಾರೆ. ಇಲ್ಲಿ ಜನವರಿ ಒಳಗಡೆ ಚಿಲ್ಲರೆ ಹಣದುಬ್ಬರ 7.59 ಜಿಗಿದಿದೆ, ಭಾಳ ಹೈಯೆಸ್ಟ್ ಆಯ್ತು 7.59. ಯಾಕಂದರೆ ಇದು 2019 ಇದೇ ಅವಧಿಯಲ್ಲಿ ಓಕೆ ಸೊ 1.97 ಈಗೇನಾಗಿದೆ 1.97 ಇದ್ದಿದ್ದು 7.59 ಜಿಗಿದಿದೆ. ಅಂದರೆ ಹಣದುಬ್ಬರ ಜಾಸ್ತಿ ಆಗ್ತಾ ಇದೆ, ಇನ್ಫ್ಲೇಷನ್. ಹಣದುಬ್ಬರ ಅಂತಂದರೆ ಇನ್ಫ್ಲೇಷನ್ ಅಂತ ಕರಿತೀವಿ. ಇದನ್ನು ಕನ್ನಡದಲ್ಲಿ ಹಣದುಬ್ಬರ ನೆನಪಲ್ಲಿಟ್ಕೊಳಕ್ಕೆ ಸಾಧ್ಯವಿರಬೇಕು. ಹಣದುಬ್ಬರ ಜಾಸ್ತಿ ಆಗ್ತಾ ಇದೆ ಅಂದರೆ ಎಲ್ಲ ವಸ್ತುಗಳ ಬೆಲೆ ದಿನೇ ದಿನೇ ಏರ್ತಾ ಇದೆ. ಸೊ ಗ್ರಾಹಕರ ಒಂದು ಸೂಚ್ಯಂಕವನ್ನು, ಗ್ರಾಹಕರ ಬೆಲೆ ಸೂಚ್ಯಂಕವನ್ನು ಯಾರು ಕೊಡೋದಿದ್ದನ್ನು ಕೇಂದ್ರೀಯ ಸಾಂಖ್ಯಿಕ ಕಚೇರಿ ಬಿಡುಗಡೆಯನ್ನು ಮಾಡುವಂಥದ್ದು. ಮತ್ತು ಯಾಕೆ ಈ ರೀತಿ, ಯಾಕೆ ಎಲ್ಲ ನಮ್ಮ ಆರ್ಥಿಕತೆಯನ್ನು ಸೂಚನೆ ಮಾಡುವಂಥ ಸೂಚ್ಯಂಕಗಳು ಯಾಕೆ ಕುಸಿತಾ ಇದ್ದಾವೆ, ಕಾರಣಗಳೇನು? ಗೃಹ ಬಳಕೆ ಅಡುಗೆ ಅನಿಲದ ಬೆಲೆ ಹಠಾತ್ತನೇ ಹೆಚ್ಚಾಗಿದೆ, ನಿನ್ನೆ ಅದು ಕೂಡ ಗೌರ್ಮೆಂಟು ಪೇಪರಲ್ಲಿ ಅದನ್ನು ಕೂಡ ಕೊಟ್ಟಿದ್ರು. ಕೈಗಾರಿಕಾ ಉತ್ಪಾದನೆ ಪೂರ್ತಿಯಾಗಿ ಕುಸಿದೋಗಿದೆ, ಭಾಳ ಮಂದಗತಿಯಲ್ಲಿದೆ ಕೈಗಾರಿಕಾ ಉತ್ಪಾದನೆ. ಓಕೆ, ಸೊ ಇವತ್ತು ಬೇಡಿಕೆನನ್ನು ಇಲ್ಲ, ಡಿಮ್ಯಾಂಡ್ ಇಲ್ಲ, ಆರ್ಥಿಕತೆ ಒಳಗಡೆ ಏನಿಲ್ಲ, ಡಿಮ್ಯಾಂಡ್ ಇಲ್ಲ. ವಸ್ತುಗಳನ್ನು ತಗೋಬೇಕನ್ನೋ ಹುಮ್ಮಸ್ಸು ಜನರ ಹತ್ರ ಇಲ್ಲ. ಯಾಕಿಲ್ಲ ಅಂತಂದರೆ ಜನರ ಹತ್ರ ದುಡ್ಡಿಲ್ಲ, ದುಡ್ಡು ಮನಿ ಯಾಕಿಲ್ಲ ಅಂತಂದರೆ ಜಾಬ್ ಇಲ್ಲ. ಪ್ರವಾಹ, ಬರಗಾಲಗಳು, ಓಕೆ ಸೊ ಆ ನಿರುದ್ಯೋಗ ಸಮಸ್ಯೆ ಇವೆಲ್ಲದರಿಂದ ಜನರ ಹತ್ರ ದುಡ್ಡಿಲ್ಲ. ಸೊ ದುಡ್ಡಿಲ್ಲಂದರೆ ಬೇಡಿಕೆ ಕಡಿಮೆ ಆಗೋದು. ಬೇಡಿಕೆ ಕಡಿಮೆ ಆಯಿತು ಅಂತಂದರೆ ಬೇಡಿಕೆನೇ ಕಡಿಮೆ ಇದ್ದಾಗ ಮತ್ತು ಉತ್ಪಾದನೆ ಯಾಕೆ ಮಾಡ್ತಾರೆ, ಉತ್ಪಾದನೆ ಮಾಡೋದಿಲ್ಲ, ಉತ್ಪಾದನೆ ಕಡಿಮೆ ಆಗೋದು. ಅದಕ್ಕೆ ಕೈಗಾರಿಕಾ ಉತ್ಪಾದನೆ ಏನಾಗಿದೆ, ಕಡಿಮೆ ಆಗಿದೆ. ನೆಕ್ಸ್ಟು ಇದಕ್ಕೆ ಓಕೆ ಸೊ ಇನ್ನೊಂದು ಪುಷ್ಟಿ ಕೊಡುವಂತೆ, ಚೀನಾದ ಕೋವಿಡ್ ವೈರಸ್, ಇದನ್ನು ಮೊದಲು ನಾವೆಲ್ಲರೂ ಕರೋನಾ ವೈರಸ್ ಅಂತ ಕರಿತಾ ಇದ್ವಿ, ಈಗ ಅದಕ್ಕೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅವರು ಕೋವಿಡ್, ಓಕೆ ಸೊ ನೆನ್ಪಿಟ್ಕೊಳಕ್ಕೆ ಸಾಧ್ಯ ಆಗಬೇಕು, ಕೋವಿಡ್ ಅಂಥೇಳಿ ಇದಕ್ಕೆ ಒಂದು ಹೆಸರನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ವೈರಸ್ ಸೃಷ್ಟಿ ಮಾಡಿರುವಂಥ ಅನಾಹುತಗಳು ಕೂಡ ಇವತ್ತು ಕಾರಣ ಆಗ್ತಾ ಇದ್ದವು. ಯಾಕಂದರೆ ಚೀನಾದ ಕಡೆ ಭಾಳಷ್ಟು ಪ್ರಭಾವವನ್ನು ಬೀರ್ತಾ ಇದೆ, ಸಾವಿರಾರು ಜನ ಇದರಿಂದ ಇವತ್ತು ಸಾವನ್ನಪ್ಪಿದ್ದಾರೆ, ಲಕ್ಷಾಂತರ ಜನರಿಗೆ ಈ ಸೋಂಕು ತಗಲ್ತಾ ಇದೆ. ಬಟ್ ಒಂದು ವಿಪರ್ಯಾಸ ಅಂತಂದರೆ ಇನ್ನೂವರೆಗೆ ಇದಕ್ಕೆ ಔಷಧಿನೇ ಇಲ್ಲ. ಸೊ ಹೀಗಿರೋದ್ರಿಂದ ಭಾಳಷ್ಟು ಒಂದು ಆತಂಕಕಾರಿಯಾದಂಥ ಬೆಳವಣಿಗೆಗಳನ್ನು ಇದು ಸೃಷ್ಟಿ ಮಾಡ್ತಾ ಹೋಗ್ತಾ ಇದೆ. ಇನ್ನು ನೆಕ್ಸ್ಟು ಹಾಲು, ಬೇಳೆಕಾಳು, ಖಾದ್ಯ ತೈಲ, ಸಕ್ಕರೆ, ಮೊಟ್ಟೆ, ಮಾಂಸ, ಮೀನಿನ ಬೆಲೆಗಳು ದಿನೇ ದಿನೇ ಏನಾಗ್ತಾ ಇದ್ದಾವೆ, ಹೆಚ್ಚುತ್ತಾ ಇದೆ. ನೆಕ್ಸ್ಟು ಕೈಗಾರಿಕಾ ವಲಯಕ್ಕೆ ಅಗತ್ಯ ಪ್ರಮಾಣದಲ್ಲಿ ಸಾಲ ಸೌಲಭ್ಯ ದೊರೀತಾ ಇಲ್ಲ. ಯಾಕಂದರೆ ಇವರಿಗೆ ಸಾಲ ಕೊಡಬೇಕಾದವರು ಬ್ಯಾಂಕ್ ಅವರು. ಸೊ ಬ್ಯಾಂಕ್ ಅವರು ಇವರಿಗೆ ಬಂಡವಾಳ ಕೊಡಬೇಕು, ಇವರಿಗೆ ಬಂಡವಾಳ ಹಾಕೋಕ್ಕೆ ಲೋನ್ ಸಾಲದ ರೂಪದಲ್ಲಿ ದುಡ್ಡನ್ನು ಕೊಡಬೇಕು. ಬಟ್ ಬ್ಯಾಂಕ್ ಅವರು ಕೊಡ್ತಾ ಇಲ್ಲ. ಯಾಕೆ? ಬ್ಯಾಂಕ್ ಅವರಿಗೆ ಸಾಲ ಅಂದರೆ ಸಾಕು ವಿಜಯ್ ಮಲ್ಯ ನೆನಪಾಗಕತ್ತೈತೆ. ಓಕೆ ಸೊ ಈಗಾಗಲೇ ವಿಜಯ್ ಮಲ್ಯ ಸಾಕಷ್ಟು ದುಡ್ಡು ತೊಗೊಂಡು ಓಕೆ ಸೊ ಸಾಲವನ್ನು ಮರುಪಾವತಿ ಮಾಡದೆ ಅದಕ್ಕೆ ಬಡ್ಡಿನೂ ತುಂಬದೆ ದೇಶ ಬಿಟ್ಟನೇ ಹುಡುಗಿದೆ. ವಿಜಯ್ ಮಲ್ಯ ಇರ್ಬೋದು, ನೀರವ್ ಮೋದಿ ಇರ್ಬೋದು, ಸಾಕಷ್ಟು ಜನ ಇಂಥವ್ರು ಬ್ಯಾಂಕ್ಗಳಿಗೆ ಮೋಸ ಮಾಡೋರನ್ನೇ ಜಾಸ್ತಿ ಆಗಿದೆ.
ಸೊ ಈಗಾಗಲೇ ಸಾಕಷ್ಟು ವಿಜಯ್ ಮಲ್ಯ ಸಾಧನೆ ಮಾಡಿ ಉನ್ನತ ವ್ಯಾಸಂಗಕ್ಕಾಗಿ ಲಂಡನ್ಗೂ ಹೋಗಿದ್ರು. ಸೊ ಇವೆಲ್ಲ ಇರೋದ್ರಿಂದ ಏನಾಗ್ತಾ ಇದೆ, ದಿನೇ ದಿನೇ ಸಾಲ ಸಿಗುವಂಥ ಪ್ರಮಾಣ ಕೈಗಾರಿಕೆಗಳಿಗೆ ಕಡಿಮೆ ಆಗ್ತಾ ಇದೆ. ಬ್ಯಾಂಕ್ ಅವರು ಸಾಲ ಕೊಡ್ತಾ ಇಲ್ಲ, ನೀವು ಸಾಲ ಕೇಳಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಇದ್ದರು. ಸೊ ಇದರ ಜೊತೆಗೆ ಬ್ಯಾಂಕುಗಳಲ್ಲಿ ನಗದು ಬಿಕ್ಕಟ್ಟಿದೆ, ಎನ್ ಪಿ ಎ ಜಾಸ್ತಿ ಆಗ್ತಾ ಇದ್ದಾವ, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತಂದರೆ ಸಾಲ ಸುಸ್ತಿದಾರರು, ಸಾಲ ತಗೊಳ್ಳೋದು ವಾಪಸ್ಸು ತುಂಬೋದಿಲ್ಲ. ಸೊ ಇಂಥವರೆಲ್ಲ ಈ ಥರ ಮಾಡೋದ್ರಿಂದ ರಿಯಲ್ ಎಸ್ಟೇಟ್ ವಲಯಕ್ಕೆ ಕೂಡ ಪ್ರಗತಿ ಆಗ್ತಾ ಇಲ್ಲ. ಯಾಕಂದರೆ ಒಬ್ಬ ವ್ಯಕ್ತಿ ಒಂದು ಮನೆ ಕಟ್ಟಿಸ್ಬೇಕು ಅಂತಂದರೆ ಸಾಲ ತೊಗೋಬೇಕು, ಸಾಲ ಕಡಿಮೆ ರೇಟಲ್ಲಿ ಅವ್ನು ಸಾಲ ಸಿಕ್ಕಾಗ ಮಾತ್ರ ಅವ್ನು ಮನೆ ಕಟ್ಸೋಕ್ಕೆ ಶುರು ಮಾಡೋದು, ಬಡ್ಡಿ ರೇಟ್ ಜಾಸ್ತಿ ಇತ್ತು ಅಂತಂದರೆ ಮನೆ ಕಟ್ಸೋದಿಲ್ಲ. ಸೊ ಇವೆಲ್ಲ ಸಮಸ್ಯೆಗಳಿದೆ. ಮತ್ತೊಂದು ಮನೆ ಕಟ್ಸಿದ್ರೆ ಸಾಕು, ಒಂದು ಇಟ್ಟಿಗೆ ಗಾರೆ ಸಿಮೆಂಟ್ ಇಟ್ಕೊಂಡು ಎಲ್ಲ ರೀತಿಯ ವಸ್ತುಗಳು ಬೇಕಾಗುತ್ತೆ, ಎಲ್ಲದಕ್ಕೂ ಡಿಮ್ಯಾಂಡ್ ಬರ್ತಾ ಹೋಗೋದು. ಬಟ್ ಇವತ್ತು ಅದು ಕೂಡ ಕುಸಿತಾ ಹೋಗ್ತಾ ಇದೆ. ಹೀಗಾಗಿ ಸರ್ಕಾರ ಇನ್ನಷ್ಟು ಪರಿಣಾಮಕಾರಿಯಾದಂಥ ಚಿಕಿತ್ಸಾ ಕ್ರಮಗಳನ್ನು ಕೈಗೊಳ್ಬೇಕು. ಈಗಾಗಲೇ ಬಜೆಟಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಕೆಲವೊಂದು ಘೋಷಣೆಗಳನ್ನು ಮಾಡಿದ್ದಾರೆ, ಆದರೆ ಅವನ್ನ ಕಟ್ಟುನಿಟ್ಟಾಗಿ ಅನುಷ್ಠಾನ ಮಾಡಬೇಕು. ಬಜೆಟ್ನಲ್ಲಿ ಘೋಷಣೆ ಮಾಡಿಬಿಟ್ರೆ ಆರ್ಥಿಕತೆ ತನ್ನಷ್ಟಕ್ಕೆ ತಾನೇ ಸರಿ ಆಗೋದಿಲ್ಲ. ಸೊ ಇದನ್ನು ಕರೆಕ್ಟಾಗಿ ಅನುಷ್ಠಾನ ಮಾಡಿದಾಗ ಮಾತ್ರ ಇವೆಲ್ಲ ಸಾಧ್ಯ ಆಗೋಕ್ಕೆ ಆಗೋದು. ಸೊ ಇದನ್ನು ಇವತ್ತು ಪ್ರಜಾವಾಣಿ ಎಡಿಟೋರಿಯಲಲ್ಲಿ ಕೊಟ್ಟಿದ್ದಾರೆ. ಸೊ ಇನ್ನು ನಿನ್ನೆ ಕರ್ನಾಟಕ ಬಂದ್ ಮಾಡಿದರು, ನಿನ್ನೆ ಫೆಬ್ರವರಿ 13 ಕರ್ನಾಟಕ ಬಂದ್ ಇತ್ತು. ಕೆಲವು ಕಡೆ ಯಶಸ್ವಿಯಾಗಿದೆ, ಕೆಲವು ಕಡೆ ಯಶಸ್ವಿ ಆಗಿಲ್ಲ, ಈ ರೀತಿ ಒಂದು ಮಿಶ್ರ ಪ್ರತಿಕ್ರಿಯೆ ಬಂದಿದೆ. ಸೊ ಯಾಕೆ ಬಂದ್ ಮಾಡಿದರು, ಯಾಕೆ ಬಂದ್ ಮಾಡಿದ್ರು ಅಂತಂದರೆ ಸರೋಜಿನಿ ಮಹಿಷಿ ಅವರು ಕೊಟ್ಟಂಥ ವರದಿಯಲ್ಲಿರುವಂಥ ಶಿಫಾರಸ್ಸುಗಳನ್ನು, ಓಕೆ, ಸೊ ಶಿಫಾರಸ್ಸುಗಳು ಅಂತಂದರೆ ರೆಕಮೆಂಡೇಷನ್, ಶಿಫಾರಸ್ಸುಗಳನ್ನು ಜಾರಿ ಮಾಡಬೇಕು, ಇದಕ್ಕಾಗಿ ಸೊ ಒಂದು ಬಂದನ್ನು ಮಾಡಿದರು. ಸೊ ಸರೋಜಿನಿ ಮಹಿಷಿ ಅವರು ಯಾರು, ಏನು ವರದಿಯನ್ನು ಕೊಟ್ಟರು, ಇದನ್ನೆಲ್ಲ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋದು. ಸರೋಜಿನಿ ಮಹಿಷಿ ಏನಿದಾರ, ಇವರು ಮೂಲತಃ ಧಾರವಾಡ ಜಿಲ್ಲೆಯವರು, ಧಾರವಾಡದೊಳಗಡೆ ಕಾನೂನು ಪ್ರಾಧ್ಯಾಪಕಿ ಆದಂಥವರು, ಬಳಿಕ ಇವರು ವಕೀಲಿ ವೃತ್ತಿಯಲ್ಲಿ ಕೂಡ ಮುಂದುವರೆದಂಥವ್ರು, ಪ್ರಾಧ್ಯಾಪಕಿ ಆದವರು ಮತ್ತು ನೆಕ್ಸ್ಟು ವಕೀಲರನ್ನು ಆದವರು. ಇದರ ಜೊತೆಗೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ 4 ಬಾರಿ ಸಂಸದೆಯಾಗಿ, ಅದರಲ್ಲಿ 2 ಅವಧಿಗೆ ರಾಜ್ಯಸಭೆಗೆ ಕೂಡ ಇವರು ಆಯ್ಕೆಯಾದಂಥವ್ರು. ಸೊ ಇಂಥ ಒಂದು ಸಂಪನ್ಮೂಲ ವ್ಯಕ್ತಿ ಇದ್ರು ಸರೋಜಿನಿ ಮಹಿಷಿ. ಸೊ 1983 ಅವತ್ತಿನ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಯಾರಿದ್ರು ಅಂತಂದರೆ ರಾಮಕೃಷ್ಣ ಹೆಗಡೆ ಅವರು ಇದ್ರು. ಸೊ ರಾಮಕೃಷ್ಣ ಹೆಗಡೆ ಅವ್ರಿಗೆ ಏನು ಅನ್ನಿಸ್ತು ಅಂತಂದರೆ, ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಅಷ್ಟಾಗಿ ಪ್ರಾಶಸ್ತ್ಯ ಸಿಗ್ತಾ ಇಲ್ಲ, ಮತ್ತು ಕನ್ನಡಿಗರಿಗೆ ಇನ್ನೂ ಯಾವ ರೀತಿ ನಾವು ಉದ್ಯೋಗಾವಕಾಶಗಳನ್ನು ಕಲ್ಪಿಸಿಕೊಡಬೇಕು ಅನ್ನೋ ನಿಟ್ಟಿನೊಳಗಡೆ ಸರೋಜಿನಿ ಮಹಿಷಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದರು. 1983 ರಚನೆ ಆಯಿತು. ಇದು 1984 ಸರೋಜಿನಿ ಮಹಿಷಿ ವರದಿ, ಓಕೆ, ಸೊ ಈ ಒಂದು ಸಮಿತಿ ಈ ಒಂದು 58 ಶಿಫಾರಸ್ಸುಗಳ ಇರುವಂಥ ಒಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿತು. ಇದರೊಳಗಡೆ ಟೋಟಲ್ ಎಷ್ಟು ಶಿಫಾರಸ್ಸುಗಳಿದ್ದು, 58 ಶಿಫಾರಸ್ಸುಗಳು. ಮತ್ತು ಏನೇನು ಶಿಫಾರಸ್ಸುಗಳು, ಈ ವರದಿಯ ಪ್ರಮುಖ ಅಂಶಗಳು ಏನೇನಿದ್ದು ಅಂತಂದರೆ, ಮೊದಲೇದು ಈ ವರದಿ ಮೊದಲು ಒಪ್ಕೊಂತು ಏನಂತೇಳಿ, ಇಲ್ಲ, ಕನ್ನಡಿಗರಿಗೆ ಉದ್ಯೋಗದಲ್ಲಿ ಸಮಸ್ಯೆ ಆಗ್ತಾ ಇದೆ, ಕನ್ನಡಿಗರಿಗೆ ಉದ್ಯೋಗದಲ್ಲಿ ಇದ್ದಂಥ ಸಮಸ್ಯೆ ಇನ್ನೂ ಬಗೆಹರಿದಿಲ್ಲ, ಕನ್ನಡಿಗರಿಗೆ ಮೋಸ ಆಗ್ತಾ ಇದೆ, ನಮ್ಮ ಕರ್ನಾಟಕದಲ್ಲಿ ಬೇರೆ ರಾಜ್ಯದಿಂದ ಬಂದವರಿಗೆ, ಫಾರ್ ಎಕ್ಸಾಂಪಲ್ ತಮಿಳ್ನಾಡು ಇರ್ಬೋದು, ಆಂಧ್ರ ಇರ್ಬೋದು, ಅಥವಾ ಕೇರಳ ಇರ್ಬೋದು, ಬೇರೆ ರಾಜ್ಯದಿಂದ ಬಂದವರು ಇಲ್ಲಿ ಉದ್ಯೋಗ ಪಡೀತಾ ಇದ್ದಾರೆ, ಬಟ್ ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದವರಿಗೆ, ಮಣ್ಣಿನ ಮಕ್ಕಳಿಗೆ, ಸೊ ಇಲ್ಲಿ ಏನಾಗ್ತಾ ಇದೆ, ಮೋಸ ಆಗ್ತಾ ಇದೆ, ನಮಗೆ ಏನಾಗ್ತಾ ಇದೆ, ಜಾಬು ಸಿಗ್ತಾ ಇಲ್ಲ, ನಮ್ಮ ಸ್ವಂತ ನೆಲದಲ್ಲೇ ನಾವು ಪರಕೀಯರಾಗ್ತಾ ಇದ್ದೀವಿ. ಸೊ ಹೀಗಾಗಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಸ್ಥಾನಮಾನ ನೀಡುವಂಥ ಅವಶ್ಯಕತೆ ಇದೆ ಅಂಥೇಳಿ ಮೊದಲನೇ ವರದಿ ಇಲ್ಲಿ ಹೇಳ್ತು. ಇದರ ಜೊತೆಗೆ ವರದಿಯ 2 ಪ್ರಮುಖ ಅಂಶ ಏನಂತಂದರೆ, ಇವರು ಹೇಳ್ತಾ ಇದ್ದಾರೆ, ರಾಜ್ಯ ಸರ್ಕಾರಿ ಸಂಸ್ಥೆಗಳು ಹಾಗೂ ಸಾರ್ವಜನಿಕ ವಲಯದ ಘಟಕಗಳಲ್ಲಿ ಕನ್ನಡಿಗರಿಗೆ 100% ಮೀಸಲಾತಿ ಕೊಡಬೇಕು, ಎಲ್ಲರೂ ನಮ್ಮವರು ಇರಬೇಕು, ವೆರಿ ಇಂಪಾರ್ಟೆಂಟ್, ವೆರಿ ಗುಡ್, 100% ಉದ್ಯೋಗಗಳನ್ನು ಕನ್ನಡಿಗರಿಗೇ ಕೊಡಬೇಕು. ನೆಕ್ಸ್ಟು, ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಕೇಂದ್ರ ಸರ್ಕಾರದ ಇಲಾಖೆಗಳು ಹಾಗೂ ಪಿ ಎಸ್ ಯು ಅಂತಂದರೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್, BEML, BEML, BHEL, HAL, BEL, ಇವೆಲ್ಲ ಏನಂತಂದರೆ, ಓಕೆ, ಸೊ ಇದರಲ್ಲಿ ಬರುತ್ತೆ PSU. ಈ PSUಗಳಲ್ಲಿ ಮತ್ತು ಕೇಂದ್ರ ಸರ್ಕಾರದ ಇಲಾಖೆಗಳಲ್ಲಿ C ಮತ್ತು D ಗುಂಪು ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ 100% ಮೀಸಲಾತಿ ಕೊಡಲೇಬೇಕು, 100% ಮೀಸಲಾತಿ ಎಲ್ಲಿದು C ಮತ್ತು D ಗ್ರೂಪಲ್ಲಿ ಕೊಡಬೇಕು. ಇದು ಮೂರನೇ ಒಂದು ಪ್ರಮುಖ ಅಂಶ. ಇನ್ನು ನೆಕ್ಸ್ಟು, ಸರೋಜಿನಿ ಮಹಿಷಿ ವರದಿ ಹೇಳ್ತಾ ಇದೆ, ಕೇಂದ್ರ ಸರ್ಕಾರದ ಘಟಕಗಳಲ್ಲಿ ಉದ್ಯೋಗ ಕೊಡಬೇಕಾದಾಗ ಗ್ರೂಪ್ B ಕನ್ನಡಿಗರಿಗೆ 80% ಸ್ಥಾನಮಾನ ಕೊಡಬೇಕು. ಗ್ರೂಪ್ ಬಿ
ಗ್ರೂಪ್ ಬಿ ದರ್ಜೆಯಲ್ಲಿ 80% ಸ್ಥಾನಮಾನ ಕೊಡಬೇಕು. ನೆಕ್ಸ್ಟ್ ಗ್ರೂಪ್ ಎದಲ್ಲಿ 65% ಮೀಸಲಾತಿಯನ್ನು ಕೊಡಬೇಕು. ಇದು ವೆರಿ ಇಂಪಾರ್ಟೆಂಟ್. ಇದರ ಜೊತೆಗೆ ರಾಜ್ಯದ ಎಲ್ಲ ಕೈಗಾರಿಕಾ ಘಟಕಗಳಲ್ಲಿ ಸಿಬ್ಬಂದಿ ಹಾಗೂ ಅಧಿಕಾರಿಗಳ ನೇಮಕಾತಿಯಲ್ಲಿ ಕನ್ನಡಿಗರಿಗೆ ಒಂದು ಆದ್ಯತೆಯನ್ನು ಕೊಡಬೇಕು. ನೆಕ್ಸ್ಟು ಕನ್ನಡ ಮಾಧ್ಯಮದಲ್ಲಿ ಕನ್ನಡ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿದಂಥವರಿಗೆ ಸರ್ಕಾರಿ ಕೆಲಸದಲ್ಲಿ 5% ಮೀಸಲಾತಿಯನ್ನು ಕೊಡಬೇಕು. ವೆರಿ ಇಂಪಾರ್ಟೆಂಟ್. ಈಗಾಗಲೇ ಇದನ್ನು ಸರ್ಕಾರ ಕೊಡ್ತಾ ಇದೆ, 5% ಮೀಸಲಾತಿಯನ್ನು ಕೊಡಬೇಕು. ಓಕೆ, ಸೊ ಕನ್ನಡ ಮಾಧ್ಯಮದಲ್ಲಿ ಓದಿದಂಥ ವಿದ್ಯಾರ್ಥಿಗಳಿಗೆ. ರಾಜ್ಯದ ಬಹುರಾಷ್ಟ್ರೀಯ ಕಂಪನಿಗಳು ಮಲ್ಟಿ ನ್ಯಾಷನಲ್ ಕಂಪನೀಸ್ MNCs ಇದು, ಅದರಲ್ಲೂ ಬೆಂಗಳೂರಲ್ಲಿ ಭಾಳ ಇದು, ಈ MNC ಕಂಪನಿಗಳಲ್ಲಿ ಕೂಡ ಕನ್ನಡಿಗರಿಗೆ ಮೀಸಲಾತಿ ಕೊಡಬೇಕು. ಇದು ಭಾಳ ಇಂಪಾರ್ಟೆಂಟ್, ಯಾಕಂದರೆ ಇವತ್ತು ಯಾವುದೇ ದೇಶದಿಂದ MNCಗಳು ಬೆಂಗಳೂರಿಗೆ ಬಂದು ಓಕೆ ಸೊ ಬೆಂಗಳೂರಲ್ಲಿ ಇದ್ಕೊಂಡು ಇವರು ಬರೋದು ಬೆಂಗಳೂರಿಗೆ, ಕರ್ನಾಟಕದಲ್ಲಿ ಇರೋದು, ಬಟ್ ಇವರು ಆಯ್ಕೆ ಮಾಡ್ಕೊಳ್ಳೋದು ಪ್ರಕ್ರಿಯೆಯೊಳಗಡೆ ರೆಕ್ರೂಟ್ಮೆಂಟ್ ಮಾಡ್ಕೋಬೇಕಾದಾಗ, ಜಾಬ್ಗೆ ತೊಗೋಬೇಕಾದಾಗ ತಮಿಳ್ನಾಡವ್ರನ್ನ ತೊಗೊಳ್ಳೋದು, ಆಂಧ್ರದವ್ರನ್ನ ತೊಗೊಳ್ಳೋದು, ಓಕೆ ಸೊ ಕೇರಳದವ್ರನ್ನ ತೊಗೊಳ್ಳೋದು, ಸೊ ಕನ್ನಡಿಗರನ್ನೇ ನೆಗ್ಲೆಕ್ಟ್ ಮಾಡೋದು. ಕಂಪನಿ ಬರೋದು ಬೇರೆ ದೇಶದಿಂದ, ಓಕೆ ಸೊ ಅದು ವರ್ಕ್ ಮಾಡೋದು ಕರ್ನಾಟಕದಲ್ಲಿ, ಬಟ್ ಕನ್ನಡಿಗರಿಗೆ ಉದ್ಯೋಗ ಅವಕಾಶ ಇಲ್ಲ, ಅದಂಗೆ ಆಗ್ತದೆ. ಸೊ ನಮ್ಮ ನೆಲದಲ್ಲಿ ಬಂದಾಗ ನಮಗೆ ಮೀಸಲಾತಿ ಕೊಡಲೇಬೇಕು ನೀವು. ಓಕೆ ಸೊ ಇದು ಒಂದು ಅಂಶವನ್ನು ಸರೋಜಿನಿ ಮಹಿಷಿ ವರದಿಯಲ್ಲಿ ಸೇರಿಸಿದರು. ಸೊ ಇದು ಬರೀ ಸಮಿತಿಯ ಶಿಫಾರಸುಗಳು ಶಿಫಾರಸ್ಸಾಗಿನೇ ಉಳಿದಿಲ್ಲ, ಬಟ್ ಒಂದು ಖುಷಿ ವಿಚಾರ ಏನಂತಂದರೆ ಈ ಕೊಟ್ಟಂಥ 58 ಶಿಫಾರಸುಗಳ ಪೈಕಿ ಇಲ್ಲಿವರೆಗೆ 45 ಶಿಫಾರಸುಗಳಿಗೆ ರಾಜ್ಯ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟಿದೆ, ಆದರೆ ಒಂದು ಖಾಸಗಿ ಉದ್ಯೋಗಗಳಲ್ಲಿ ಮೀಸಲಾತಿ ಇನ್ನೂ ಜಾರಿಗೆ ಬಂದಿಲ್ಲ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು XYZ ಅಂತ ಒಂದು ಕಂಪನಿ ಇದೆ, ಆಟೋಮೊಬೈಲ್ ಕಂಪನಿ, ಆಟೋಮೊಬೈಲ್ ಕಂಪನಿಯವರಿಗೆ ನೀವು 80% ಜಾಬ್ ಕನ್ನಡಿಗರನ್ನು ತೊಗೊಳ್ರಿ ಅಂತಂದರೆ ಅವ್ರು ಈಗ ಸದ್ಯ ನಕಾರವನ್ನು ಮಾಡ್ತಾರೆ, ಇಲ್ಲ ಸರ್ ನಮಗೆ ತೊಗೊಳಕ್ಕಾಗೋದಿಲ್ಲ. ಯಾಕಂದರೆ ಇದಕ್ಕೆ ಕೆಲವೊಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸೂ ಇರಬಹುದು, ಯಾಕಂದರೆ ಆ ಒಂದು ಜಾಬ್ ಮಾಡೋಕ್ಕೆ ಬೇಕಾದಂಥ ಸ್ಕಿಲ್ ಇಲ್ಲಿ ಹೆಚ್ಚು ಕಡಿಮೆನೂ ಇರ್ಬೋದು. ಸೊ ಇಂಥವು ಇದಾವೆ, ಬಟ್ ಏನೇ ಆದರೆ ಕನ್ನಡಿಗರಿಗೆ ಉದ್ಯೋಗಾವಕಾಶವನ್ನು ಕೊಡೋಕ್ಕೆ ಒಂದು ಬೆಸ್ಟ್ ಶಿಫಾರಸುಗಳನ್ನು ಮಾಡಿದಂಥ ಸಮಿತಿ ಅಂತಂದರೆ ಸರೋಜಿನಿ ಮಹಿಷಿ ವರದಿ. ಓಕೆ ಸೊ ಸರೋಜಿನಿ ಮಹಿಷಿ ವರದಿ, ಇವ್ರ ಬಗ್ಗೆ ನೀವು ಸ್ವಲ್ಪ ನೆನಪಲ್ಲಿ ಇಟ್ಕೊಂಡ್ರಕ್ಕೆ ಸಾಧ್ಯ ಆಗಿರಬೇಕು. ನಾಳೆ ಮೇನ್ಸಲ್ಲಿ ಪ್ರಿಲಿಮ್ಸಲ್ಲಿ ಅಥವಾ ನಿಮ್ಮ ಓಕೆ ಸೊ ಇಂಟರ್ವ್ಯೂ ಡೈರೆಕ್ಟಾಗಿನೇ ಕ್ವಶನ್ ಬರ್ತಾವೆ, ಸ್ವಲ್ಪ ಕರೆಕ್ಟಾಗಿ ಇದನ್ನು ಆನ್ಸರ್ ಮಾಡೋಕ್ಕೆ ಸಾಧ್ಯ ಆಗಿರಬೇಕು. ಸೊ ಮುಂದುವರೆದಂತೆ ದೇಶದ ಆರ್ಥಿಕತೆಯ ಮೇಲೆ ಕೋವಿಡ್ ಪರಿಣಾಮ. ಸೊ ಕೋವಿಡ್ ಅಂತಂದರೆ ಕೊರೋನಾ ವೈರಸ್. ಕೊರೋನಾ ವೈರಸ್ಗೆ ಈ ರೀತಿ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆ ಹೆಸರನ್ನು ಇಟ್ಟಿದೆ. ಇವತ್ತೇನಾಗ್ತಾ ಇದೆ, ಚೀನಾದ ಮೇಲೆ ಬಹಳ ದೊಡ್ಡ ಪ್ರಭಾವವನ್ನು ಬೀರ್ತಾ ಇದೆ. ಇದು ಬರೀ ಚೀನಾ ಅಷ್ಟೇ ಅಲ್ಲ, ಇಡೀ ಜಗತ್ತಿನ ಮೇಲೆ ತನ್ನ ಪ್ರಭಾವವನ್ನು ಬೀರ್ತಾ ಇದೆ ಅಂತೇಳಿ ಹೇಳ್ಬೋದು. ಯಾಕೆ ಚೈನಾದಲ್ಲಿ ಏನಾಗಿದೆ, ಇವತ್ತು ಪೂರ್ತಿ ವೈರಸ್ ಆಲ್ಮೋಸ್ಟ್ ವುಹಾನ್ ನಗರ ಹಿಡ್ಕೊಂಡು, ಮುಖ್ಯವಾಗಿ ಇದು ಬಂದಿರೋದು ವುಹಾನ್. ಸೊ ವುಹಾನ್ ನಗರದ ಸುತ್ತಮುತ್ತ ಬಹಳ ದೊಡ್ಡ ಪ್ರಮಾಣದಲ್ಲಿ ವೈರಸ್ ಪೀಡಿತ ಜನ ಇವತ್ತು ಕಾಣಸಿಗ್ತಾ ಇದೆ. ಸೊ ಇದರಿಂದ ಏನಾಗ್ತಾ ಇದೆ, ಚೀನಾದ ತಯಾರಿಕಾ ವಲಯನೇ ಸ್ತಬ್ಧ ಆಗಿದೆ. ಯಾಕಂದರೆ ಇವತ್ತು ಇಡೀ ಜಗತ್ತಿನೊಳಗಡೆ ಬಹುತೇಕ ಕಾರ್ಖಾನೆಗಳು ಓಕೆ ಸೊ ಬಹುತೇಕ ಆಟೋಮೊಬೈಲ್ ಸಲಕರಣೆಯನ್ನು ಮಾಡುವಂಥ ಕಾರ್ಖಾನೆಗಳು ಕೈಗಾರಿಕೆಗಳು 50% ಇರೋದನ್ನೇ ವುಹಾನ್ ಸುತ್ತಮುತ್ತಿದ್ದವು. ಇವೆಲ್ಲ ಬಂದಾಗ್ಬಿಟ್ಟಿದ್ವು. ಇವು ಬಂದಾದವು ಅಂತಂದರೆ ಇಲ್ಲಿಂದ ಬರ್ತಾ ಇರತಕ್ಕಂಥ ಹಲವು ಬಿಡಿಭಾಗಗಳು ಇವತ್ತು ಬರ್ತಾ ಇಲ್ಲ. ಇಲ್ಲಿಂದಲೇ ಎಷ್ಟೋ ಜನ ಬಿಡಿಭಾಗಗಳನ್ನು ಮಾರುತಿ ಸುಜುಕಿಯವರು ಬೇರೆ ಬೇರೆ ಕಂಪನಿಯವರು ತೊಗೊಂಡ್ಬಂದು ನಮ್ಮ ದೇಶದಲ್ಲಿ ಅದನ್ನು ಅಸೆಂಬಲ್ ಮಾಡಿ ಮಾರಾಟ ಮಾಡ್ತಿದ್ರು. ಒಂದು ವಾರಕ್ಕಾಗುವಷ್ಟು ಬಿಡಿಭಾಗಗಳು ಈಗಾಗಲೇ ಬಂದಿದ್ದಾವೆ, ಈಗ ಬರೋದು ಬಂದಾಗಿದೆ. ಹೀಗಾಗಿ ಚೀನಾದ ತಯಾರಿಕಾ ವಲಯ ಸ್ತಬ್ಧ ಆಗಿರೋದ್ರಿಂದ ಯಾವ ಯಾವ ದೇಶಗಳು ಚೀನಾದ ಬಿಡಿಭಾಗಗಳ ಮೇಲೆ ಹೆಚ್ಚಾಗಿ ಅವಲಂಬಿತ ಆಗಿದ್ದು ಅವರಿಗೆಲ್ಲ ಭಾಳ ದೊಡ್ಡ ಹೊಡೆತ ಬೀಳ್ತಾ ಇದೆ. ಇದರ ಜೊತೆಗೆ ಆಟೋಮೊಬೈಲ್ ಕ್ಷೇತ್ರಕ್ಕೂ ಭಾರಿ ಹೊಡೆತ ಬೀಳ್ತಾ ಇದೆ. ಯಾಕಂದರೆ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಬಹಳಷ್ಟು ಬಿಡಿಭಾಗಗಳು ಎಲ್ಲಿಂದ ಬರೋದು, ಚೈನಾದಿಂದ. ಇವತ್ತು ಚೀನಾ ತಯಾರಿಸುವಂಥ ಆಟೋಮೊಬೈಲ್ ಸಲಕರಣೆಗಳಲ್ಲಿ 50% ಬರೋದನ್ನೇ ವುಹಾನ್ ನಗರದಿಂದ ಮತ್ತು ಅದರ ಸುತ್ತಮುತ್ತಲಿರತಕ್ಕಂಥ ಪ್ರದೇಶದಿಂದ. ಆದರೆ ಇವತ್ತೇನಾಗ್ತಾ ಇದೆ, ವುಹಾನಲ್ಲಿ ಸುಮಾರು 8-10 ದಿವಸದಿಂದ ಜನ ಮನೆ ಬಿಟ್ಟು ಹೊರಗಡೆ ಬರ್ತಾ ಇಲ್ಲ. ಸಾವಿರಾರು ಜನ ಸಂಖ್ಯೆಯೊಳಗಡೆ ಇವತ್ತು ಸಾಯ್ತಾ ಇದ್ದಾರೆ. ಲಕ್ಷಾನುಗಟ್ಟಲೆ ಜನರಿಗೆ ಇವತ್ತು ಕೊರೋನಾ ವೈರಸ್ಸು ಸೋಂಕ್ತಾ ಇದೆ. ಸೊ ಇದರಿಂದ ಬಹಳ ದೊಡ್ಡ ಆರ್ಥಿಕ ಹಿನ್ನಡೆ ಇವತ್ತು ದೇಶಾದ್ಯಂತ ಅಲ್ಲ, ಇಡೀ ಜಗತ್ತಿನಾದ್ಯಂತ ನಡೀತಾ ಇದೆ. ಮತ್ತು ನಾವು ಈಗಾಗಲೇ 1 April ಭಾರತ್ ಸ್ಟೇಜ್ 6 BS6 ವಾಹನಗಳನ್ನು ತರ್ತಾ ಇದ್ವಿ. ಈ BS6 ವಾಹನಗಳಿಗೆ ಬಿಡಿಭಾಗಗಳು ಬರೋದು ಕೂಡ ಎಲ್ಲಿಂದ ಬರೋದು, ಚೈನಾದಿಂದ ಬರೋದು. ಇದರಿಂದ ಇವುಗಳ ತಯಾರಿಕೆಗೂ ಕೂಡ ಅಡ್ಡಿಯಾಗ್ತಾ ಇದೆ. ಮತ್ತು ಭಾರತದ ಸಿದ್ಧ ಉಡುಪು ತಯಾರಿಕಾ ಉದ್ಯಮ ಕೂಡ ಚೀನಾವನ್ನು ಅವಲಂಬಿಸಿ. ಈಗ ಒಂದು ಯಾವುದೋ ಡ್ರೆಸ್ ಮಾಡಬೇಕು, ಅದಕ್ಕೊಂದು ಜಿಪ್ ಮಾಡಬೇಕು, ಒಂದು ಬಟನ್ ಮಾಡಬೇಕು, ಅಥವಾ ಒಂದೇನೋ ಒಂದು ಲೋಗೋ ಹಾಕಬೇಕು, ಇವೆಲ್ಲ ಬರೋದು ಎಲ್ಲಿಂದ, ಚೈನಾದಿಂದ. ಸೊ ಹೀಗಾಗಿ ಸಿದ್ಧ ಉಡುಪು ತಯಾರಿಕಾ ಉದ್ಯಮಕ್ಕೂ ಕೂಡ
ಭಾಳ ದೊಡ್ಡ ಹೊಡೆತ ಬಿದ್ದಿದೆ. ಇನ್ನು ಚೀನಾದ ಬಹುತೇಕ ಕಾರ್ಖಾನೆಗಳು ಸ್ಥಗಿತಗೊಂಡಿರೋದ್ರಿಂದ ಜಾಗತಿಕವಾಗಿ ತೈಲದ ಬೇಡಿಕೆ ಕೂಡ ಕುಸಿತಾ ಇದೆ. ಕಾರ್ಖಾನೆಗಳಿಗೇನೆ ಮೇನ್ ನಮಗೆ ಪೆಟ್ರೋಲಿಯಂ ಬೇಕು, ಬಟ್ ಇವತ್ತು ಆ ಕಾರ್ಖಾನೆಗಳನ್ನೇ ಸ್ಥಗಿತ ಆಗಿರೋದ್ರಿಂದ ದಿನೇ ದಿನೇ ತೈಲದ ಪ್ರಮಾಣ, ತೈಲದ ಬೇಡಿಕೆಯ ಪ್ರಮಾಣ ಕುಸಿತಾ ಇದೆ. ಜಾಗತಿಕವಾಗಿ ಬೆಲೆ ಕೂಡ ಕಡಿಮೆ ಆಗ್ತಾ ಇದೆ. ಇದು ಒಂದು ಆರ್ಥಿಕವಾಗಿ ಹಿಂಜರಿತಕ್ಕೆ ಕಾರಣ ಆಗ್ತಾ ಇದೆ. ಜಗತ್ತಿನ 9% ಟಿವಿ ಸೆಟ್ಗಳು ತಯಾರಾಗೋದು ಕೂಡ ಚೈನಾದಲ್ಲಿ. ಹೀಗಾಗಿ ಈ ಕ್ಷೇತ್ರಕ್ಕೂ ಕೂಡ ಬಹಳ ದೊಡ್ಡ ಹೊಡೆತ ಬಿದ್ದಿದೆ. ಸೊ ಇದನ್ನು ನಮ್ಮ ದೇಶದಲ್ಲಿ ಕೆಲವು ಜನ ಅರ್ಥಶಾಸ್ತ್ರಜ್ಞರು ಸ್ವಲ್ಪ ಟೀಕೆ ಮಾಡ್ತಾ ಇದ್ದಾರೆ. ಏನಂತೇಳಿ ಸರ್, ಮತ್ತೆ ಯಾಕೆ ನಾವು ಇಷ್ಟು ಚೈನಾ ಮೇಲೆ ಡಿಪೆಂಡ್ ಆಗಿದ್ದೀವಿ? ಇವತ್ತೊಂದು ವೈರಸ್ ಬಂದಿದ್ದಕ್ಕೆ ಚೈನಾ ಇಷ್ಟೆಲ್ಲ ಕಷ್ಟ ಅನುಭವಿಸ್ತಾ ಇದೆ, ಬಟ್ ಅದರಿಂದ ಕಷ್ಟ ಅದರದ್ದು ಎಲ್ಲ ಪರಿಣಾಮ ನಮ್ಮ ಮೇಲೂ ಬೀರ್ತಾ ಇದೆ, ಇಂಡಿಯಾದ ಮೇಲೆ. ಯಾಕೆ ಅಂದರೆ ನಾವು ಅವರ ಒಂದು ವಸ್ತುಗಳ ಮೇಲೆ ಭಾಳ ಏನಾಗಿದ್ದೀವಿ, ಡಿಪೆಂಡ್ ಆಗಿದ್ದೀವಿ. ಮತ್ತು ನಾವು ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮ ತಂದಿದ್ದೀವಿ, ಮತ್ತು ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮ ಇದ್ದರೆ ಭಾರತದಲ್ಲೇ ಉತ್ಪಾದನೆ ಮಾಡಬೇಕು, ನೀವು ಇದನ್ನು ಮಾಡ್ತಾ ಇಲ್ಲ. ಇದೇ ರೀತಿ ನೀವು ಮುಂದುವರಿತಾ ಹೋಯಿತು. ನಾಳೆ ಚೈನಾಗೆ ಈಗೇನೋ ವೈರಸ್ ಬಂದಿದೆ, ನಾಳೆ ನಮ್ಮದು ಅವ್ರದ್ದು ನಡುವೆ ಏನೋ ಒಂದು ಸಮಸ್ಯೆ ಬಂತು, ಅಥವಾ ಯುದ್ಧದ ಪರಿಸ್ಥಿತಿ ಬಂತು, ಎಲ್ಲ ವಸ್ತುಗಳು ರಫ್ತಾಗೋದನ್ನು ನಿಲ್ಲಿಸಿದ್ರು ಅಂತಂದರೆ ನಮ್ಮ ದೇಶದ ಗತಿ ಏನವಾಗ? ಸೊ ಹೀಗೆ ಸ್ವಲ್ಪ ಜನ ಆರ್ಥಿಕ ತಜ್ಞರು ಕೂಡ ಇದನ್ನು ಕ್ವಶನ್ ಮಾಡ್ತಾ ಇದ್ದಾರೆ. ಬಟ್ ಇದು ಸ್ವಲ್ಪ ವಿಚಾರ ಮಾಡೋಕ್ಕೆ ಅರ್ಹ ಆಗಿರುವಂಥ ಕ್ವಶನ್ ಕೂಡ ಹೌದು. ಅಂದರೆ ಮುಂದಿನ ದಿನಗಳಲ್ಲಿ ಬೇರೆ ದೇಶಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ಮೇಕ್ ಇನ್ ಇಂಡಿಯಾದಂಥ ಕಾರ್ಯಕ್ರಮವನ್ನು ಉತ್ತೇಜನ ಮಾಡಿ ನಮ್ಮ ದೇಶದಲ್ಲೇ ಅತಿ ಹೆಚ್ಚು ವಸ್ತುಗಳು ತಯಾರಾಗೋ ಥರ ಮಾಡುವಂಥ ಅವಶ್ಯಕತೆ ಇದೆ. ಇನ್ನು ಇವತ್ತಿನ ಒನ್ ಲೈನರ್ ಕರೆಂಟ್ ಅಫೇರ್ಸ್. ಇಸ್ರೇಲ್ನ ಪ್ರತಿಷ್ಠಿತ ಡ್ಯಾನ್ ಡೇವಿಡ್ ಪ್ರಶಸ್ತಿ ಕೊಟ್ಟಿದ್ದಾರೆ. ಯಾರಿಗೆ? ಬೆಂಗಳೂರಿನ ಭಾರತೀಯ ನಿರ್ವಹಣಾ ಸಂಸ್ಥೆಯ ಪ್ರಾಧ್ಯಾಪಕಿ ಗೀತಾ ಸೇನ್ ಅವರಿಗೆ ಇದನ್ನು ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅಂತಂದರೆ, ಇವರು ಮಹಿಳೆಯರ ಹಕ್ಕುಗಳು, ಬಡತನ, ಅಸಮಾನತೆ, ಲೈಂಗಿಕ ಆರೋಗ್ಯ ಮುಂತಾದ ಕ್ಷೇತ್ರಗಳಲ್ಲಿ ಒಂದು ಅಪರಿಮಿತವಾದಂಥ ಸೇವೆಯನ್ನು ಸಲ್ಲಿಸಿದರೆ ಅದಕ್ಕೆ ಡ್ಯಾನ್ ಡೇವಿಡ್ ಪ್ರಶಸ್ತಿಯನ್ನು ಇಸ್ರೇಲ್ ದೇಶದವರಿಗೆ ಕೊಟ್ಟಿದೆ. ಶಾಂತಿಯುತ ಪ್ರತಿಭಟನೆ ನಡೆಸೋದು ಪ್ರತಿಯೊಬ್ಬನ ಮೂಲಭೂತ ಹಕ್ಕು ಅಂತೇಳಿ ಕರ್ನಾಟಕ ಹೈಕೋರ್ಟ್ ನಿನ್ನೆ ಹೇಳಿದೆ. ಯಾಕಂದರೆ ಇತ್ತೀಚೆಗೆ ಕರ್ನಾಟಕದಲ್ಲಿ CAA ವಿರುದ್ಧ ಪ್ರತಿಭಟನೆ ಮಾಡ್ತಾರಂತೇಳಿ 3 ದಿವಸಗಳ ಕಾಲ Section 144 ಕಲಂ ಜಾರಿ ಮಾಡಿದರು. ಬಟ್ಟು ಇದನ್ನು ಪ್ರತಿಭಟನೆ ಮಾಡ್ತಾರಂತೇಳಿ ನೀವು 144 ಕಲಂ ಜಾರಿ ಮಾಡಬಾರ್ದು. ಯಾಕಂದರೆ ಪ್ರತಿಭಟನೆ ಮಾಡೋದು ಪ್ರತಿಯೊಬ್ಬನ ಮೂಲಭೂತ ಹಕ್ಕು, ನೀವು ಮೂಲಭೂತ ಹಕ್ಕನ್ನೇ ಕಿತ್ತುಕೊಳ್ತಾ ಇದ್ದೀರಿ ಅಂತೇಳಿ ಇಲ್ಲಿ ಏನಾಗಿದೆ, ಒಂದು ವಾದವನ್ನು ಕರ್ನಾಟಕ ಹೈಕೋರ್ಟ್ ಹೇಳಿದೆ. ಅಂದರೆ ಇದರ ಅರ್ಥ, ಬರೋ ದಿನಗಳಲ್ಲಿ 144 ಬೇಕಾಬಿಟ್ಟು ಜಾರಿ ಮಾಡೋಂಗಿಲ್ಲ. ಓಕೆ, ಸೊ ನಮಗೆ ಆ ಪ್ರತಿಭಟನೆ ಮಾಡ್ತಾರೆ, ಆಸ್ತಿ ಪಾಸ್ತಿ ಹಾನಿ ಆಗ್ತೈತಿ, ಇಂಥವೆಲ್ಲ ನೆಪ ಒಡ್ಡಿ ಪ್ರತಿಭಟನೆಯನ್ನು ನೀವು ತಡೆಯಬಾರದು. ಪ್ರತಿಭಟನೆ ಮಾಡಬೇಕು ಜನ, ಅದರದ್ದು ಶಾಂತಿಯುತ ಪ್ರತಿಭಟನೆ. ಅಲ್ಲಿ ಯಾರ್ದಾದ್ರ ಮೇಲೆ ಹಲ್ಲೆ ಮಾಡಿದರು, ಆಸ್ತಿ ಪಾಸ್ತಿ ಹಾನಿ ಮಾಡಿದರು ಅಂತಂದರೆ ನೀವು ಅವ್ರ ವಿರುದ್ಧ ಕ್ರಮ ಕೈಗೊಳ್ಬೋದು. ಆದರೆ ಅಲ್ಲಿ ಪ್ರತಿಭಟನೆ ನಡೆಯೋಕ್ಕಿಂತ ಮೊದಲನೇ ನಾವೇ ಎಲ್ಲ ಊಹೆ ಮಾಡಿಕೊಂಡು 144 ಜಾರಿ ಮಾಡೋಂಗಿಲ್ಲ. ಇದನ್ನು ಕರ್ನಾಟಕ ಹೈಕೋರ್ಟು ಹೇಳಿದೆ. ನೆಕ್ಸ್ಟು, ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್ 1900 ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಓಕೆ ಸೊ ಹಾಕಿ ಫೆಡರೇಷನ್ IHF 1999 ವರ್ಷದ ಆಟಗಾರ ಪ್ರಶಸ್ತಿಯನ್ನು ಕೊಡ್ತಾ ಬರ್ತಾ ಇತ್ತು. ಈ ವರ್ಷ ಅದನ್ನು ಭಾರತದ ಯುವ ಆಟಗಾರ ವಿವೇಕ್ ಸಾಗರ್ ಅವರಿಗೆ ಕೊಟ್ಟಿದೆ. ಮತ್ತು ಈ ಪ್ರಶಸ್ತಿಯನ್ನು ಪಡೆದಂತಹ ಭಾರತ ಪುರುಷರ ತಂಡದ ಮೊದಲ ಆಟಗಾರ ವಿವೇಕ್ ಸಾಗರ್. ನೆಕ್ಸ್ಟ್, ಇತ್ತೀಚೆಗೆ ಒಬ್ಬರು ನ್ಯೂಸಲ್ಲಿದ್ದರು, ಭಾರತದ ಒಬ್ಬ ಬಾಲಕಿ ಕಾಮ್ಯಾ ಕಾರ್ತಿಕೇಯನ್. ಯಾಕೆ ನ್ಯೂಸಲ್ಲಿದ್ದರು ಅಂದರೆ, ದಕ್ಷಿಣ ಅಮೆರಿಕಾದ ಅತಿ ಎತ್ತರದ ಪರ್ವತ ಯಾವುದು? ಅಕಾಂಕಗುವಾ ಪರ್ವತ. ಅಕಾಂಕಗುವಾ ಪರ್ವತ ಇರೋದು ಆಂಡೀಸ್ ಪರ್ವತ ಶ್ರೇಣಿಗಳಲ್ಲಿ. ಈ ಪರ್ವತ ಶ್ರೇಣಿಯನ್ನು ಏರಿದಂಥ ಕೀರ್ತಿ ಇವ್ರದ್ದಾಗಿದೆ. ಸೊ ಹೀಗಾಗಿ ಈ ಕಾಮ್ಯ ಕೀರ್ತಿ ಕಾರ್ತಿಕೇಯನ್ ಕೂಡ ಸ್ವಲ್ಪ ನ್ಯೂಸಲ್ಲಿ ಇದೆ. ಇನ್ನು ನಮ್ಮ ಅನ್ ಅಕಾಡೆಮಿ ಬಗ್ಗೆ ಹೇಳಬೇಕಂದ್ರೆ, ಈಗಾಗಲೇ ಸಾಕಷ್ಟು ಜನ ಟಾಪ್ ಎಜುಕೇಟರ್ಸ್ ಇಲ್ಲಿ ಪಾಠವನ್ನು ಮಾಡ್ತಾ ಇದ್ದಾರೆ. ನಮ್ಮ ಮಿತ್ರರು ಆದಂತಹ ಶರಣಯ್ಯ ಭಂಡಾರಿ ಮಠ ಸರ್ ಇದ್ದಾರೆ. ನೆಕ್ಸ್ಟು ನಮ್ಮ ಇನ್ನೊಬ್ಬ ಮಿತ್ರರಾದಂತಹ ಈಶ್ವರ ಸ್ವಾಮಿ ಅವರು ಇದ್ದಾರೆ. ಅದ್ರ ಜೊತೆಗೆ ನಿಂಗರಾಜ್ ಸುಳ್ಳಳ್ಳಿ ಸರ್ ಇದ್ದಾರೆ. ಸಾಕಷ್ಟು ಜನ ಸಂಪನ್ಮೂಲ ವ್ಯಕ್ತಿಗಳು ಇಲ್ಲಿ ಪಾಠಗಳನ್ನು ಮಾಡ್ತಾ ಇದ್ದಾರೆ. ಸೊ ನೀವು ಇದರ ಬೆನಿಫಿಟನ್ನು ತೊಗೊಳೋಕ್ಕೆ ಸಾಧ್ಯ ಆಗಿರಬೇಕು. ಇದಕ್ಕೆ ನೀವು ಅನ್ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಓಕೆ ಸೊ ಅಲ್ಲಿ ನೀವು ಕೋರ್ಸನ್ನು ಸೆಲೆಕ್ಟ್ ಮಾಡಿ ಭರತ್ ಲೈವ್ ಅಂತೇಳಿ ಒಂದು ಅಲ್ಲಿ ನೀವು ಕೋಡನ್ನು ಹಾಕೋಕ್ಕೆ ಸಾಧ್ಯ ಆಗಿರಬೇಕು ಪೇಮೆಂಟ್ ಮಾಡಬೇಕಾದಾಗ. ಅದರಿಂದ ನಿಮಗೆ 10% ಡಿಸ್ಕೌಂಟ್ ಕೂಡ ಸಿಗೋದು. ಇಲ್ಲಿ ಮಂತ್ಲಿ ಪೇಮೆಂಟ್ ಇದೆ, 3 ಮಂತ್ಸ್ ಒಂದು ಸರಿ ಇದೆ, 6 ಮಂತ್ಸ್ ಇದೆ, 12 ಮಂತ್ಸ್ ಇದೆ, ಅಥವಾ 24 ಮಂತ್ಸ್ ಇದೆ. ನಿಮ್ಗೆ ಯಾವುದು ಬೇಕಲ್ಲ ಅದನ್ನು ನೀವು ಇಲ್ಲಿ ಅಫೋರ್ಡ್ ಮಾಡ್ಬೋದು. ಇಲ್ಲಿ ನೀವು ನಿಮ್ಮ ರೆಫರಲ್ ಕೋಡನ್ನು ಹಾಕಬೇಕು. ಇದನ್ನು ಹಾಕೋದ್ರಿಂದ ನಿಮಗೆ 10% ಇನ್ಸ್ಟೆಂಟಾಗಿ ಡಿಸ್ಕೌಂಟ್ ಸಿಗ್ತಾ ಹೋಗೋದು. ಸೊ ನಿನ್ನೆ ಕ್ವಶನನ್ನು ಕೇಳಿದ್ದೀವಿ, ಸಾಕಷ್ಟು ಜನ ಸರಿಯಾದ ಆನ್ಸರನ್ನು ಕೊಟ್ಟಿದ್ದೀವಿ. ವಿಶ್ವ ರೇಡಿಯೋ ದಿನ February 13, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಕ್ರಿಕೆಟ್ ಮೈದಾನ ಇರೋದು ಅಹಮದಾಬಾದಲ್ಲಿ. ಸೊ ಇವತ್ತಿನ ಕ್ವಶನ್ಸ್, ಸರೋಜಿನಿ ಮಹಿಷಿ ವರದಿ ನೀಡಿದ್ದು ಯಾವ ವರ್ಷದಲ್ಲಿ? 1985, 1984,
1998 2009. ಎರಡನೇ ಕ್ವಶನ್, ಡ್ಯಾನ್ ಡೇವಿಡ್ ಪ್ರಶಸ್ತಿಯನ್ನು ನೀಡುವ ದೇಶ ಟರ್ಕಿ, ಇಸ್ರೇಲ್, ಪ್ಯಾಲೆಸ್ಟೀನ್, ಈಜಿಪ್ತ್. ಈ ಕ್ವಶನ್ಗಳಿಗೆ ಸರಿಯಾದ ಆನ್ಸರ್ಗಳನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಕ್ಕೆ ಸಾಧ್ಯ ಇರಬೇಕು. ಆಮೇಲೆ ಇನ್ನೊಂದು, ನಾವು ಪ್ರತಿನಿತ್ಯ ಮಾಡ್ತಾ ಇರುವಂಥ ಈ ಒಂದು ಪ್ರಚಲಿತ ವಿದ್ಯಮಾನಗಳ ವಿಡಿಯೋ ಏನಿದೆ, ಇದರ ಒಂದು PPTಗಳು ಸ್ಲೈಡ್ಸು ನಿಮಗೆ ಇಲ್ಲಿ ಸಿಕ್ತು. ಆಫೀಸರ್ಸ್ ಅಡ್ಡ, ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಚಾನಲ್. ಓಕೆ, ಸೊ ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಚಾನಲ್, ಇಟ್ ಈಸ್ ಮೈ ಓನ್ ಚಾನಲ್. ಸೊ ಈ ಚಾನಲಲ್ಲಿ ನಿಮಗೆ ಎಲ್ಲ ಮಾಹಿತಿಗಳು ಸಿಗ್ತವೆ ಪ್ರತಿದಿನ ಬೆಳಗ್ಗೆ ನಿಮ್ಗೆ ಇಲ್ಲಿ. ಓಕೆ, ಸೊ ಕರೆಂಟ್ ಅಫೇರ್ಸ್ ಪೇಪರ್ ಕಟಿಂಗ್ಸ್ ಹಿಡ್ಕೊಂಡು, ರಾಜ್ಯಸಭಾ ಆ ನ್ಯೂಸ್ ಚಾನಲ್ಲು ಬರ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಿಡ್ಕೊಂಡು, ಒನ್ ಲೈನರ್ ಕರೆಂಟ್ ಅಫೇರ್ಸ್ ಹಿಡ್ಕೊಂಡು, ಸಾಕಷ್ಟು ಮಾಹಿತಿಗಳು ನಿಮಗೆ ಇಲ್ಲಿ ಸಿಕ್ತು. ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಚಾನಲ್ ಪ್ರತಿ ದಿವಸದ ಕರೆಂಟ್ ಅಫೇರ್ಸ್ ಮೇಲಿನ ವಿಡಿಯೋದ ಒಂದು ಸ್ಲೈಡ್ಗಳು ಕೂಡ ಇಲ್ಲೇ ಸಿಕ್ತು. ಅಂದರೆ ನಿಮಗೆ ನೋಟ್ಸ್ ಇದ್ರದ್ದು ಇಲ್ಲೇ ಸಿಕ್ತು, ಫ್ರೀ ಆಫ್ ಕಾಸ್ಟನ್ನು ನಿಮಗೆ ಸಿಗೋದು. ಅದನ್ನು ಕೂಡ ನಾವು ತಗೊಳ್ಳೋಕೆ ಸಾಧ್ಯ ಆಗಿರಬೇಕು. ಸೊ KAS ಮತ್ತು IAS ಮುಖ್ಯ ಪರೀಕ್ಷೆಗೆ ಪ್ರಶ್ನೆ ಈ ರೀತಿ ಇದೆ ಇವತ್ತಿಂದು. ಪ್ರಜೆಗಳೇ ಪ್ರಭುಗಳು ಎಂಬ ಸಂವಿಧಾನದ ವ್ಯಾಖ್ಯಾನದಲ್ಲಿ ಪ್ರಜೆಗಳ ಪ್ರಾಮುಖ್ಯತೆ ಮತ್ತು ಕರ್ತವ್ಯವನ್ನು ತಿಳಿಸಿ. ಇದಕ್ಕೆ ಆನ್ಸರ್ ಬರೋದು ಇಲ್ಲಿ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರತಕ್ಕಂಥ ನಂಬರ್ಗೆ ನೀವು PDF ಫಾರ್ಮೆಟಲ್ಲಿ ಕಳಿಸೋಕ್ಕೆ ಸಾಧ್ಯ ಆಗಿರಬೇಕು. ಬೆಸ್ಟ್ ಆನ್ಸರ್ಗಳನ್ನು ನಾವು ಆಲ್ಟ್ ಆಫ್ ಆನ್ಸರ್ ರೈಟಿಂಗ್ ಇದು ಒಂದು ಚಾನಲ್ ಇದೆ, ಆಲ್ಟ್ ಆಫ್ ಆನ್ಸರ್ ರೈಟಿಂಗ್. ಈ ಚಾನಲಲ್ಲಿ ನಾವು ಬೆಸ್ಟ್ ಆನ್ಸರ್ಗಳನ್ನು ಹಾಕಿರ್ತೀವಿ. ಇದರೊಳಗಡೆ ಈಗಾಗಲೇ ಸುಮಾರೊಂದು 12,000 ಅಧಿಕ ಜನ ಇವತ್ತು ಸಬ್ಸ್ಕ್ರೈಬ್ ಇರುತ್ತೆ. ಸೊ ಇದನ್ನು ಕೂಡ ನೀವು ಬೆನಿಫಿಟನ್ನು ತೊಗೊಳಕ್ಕೆ ಸಾಧ್ಯ ಆಗಬೇಕು. ಇವತ್ತಿನ ಡಿಸ್ಕಷನ್ನಲ್ಲಿ ನಾವು ಇಷ್ಟು ವಿಷಯಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಾವು ನಿಮ್ಮನ್ನು ಕಾಣಿಸಿಕ್ತೀವಿ. ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್, ವಿಶ್ ಯು ಆಲ್ ದ ವೆರಿ ಬೆಸ್ಟ್.